ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಕಾಗವಾಡ ಮುಂದಿನ ಕ್ಷೇತ್ರ ಇಲ್ಲಿ ಶ್ರೀಮಂತ್ ಪಾಟೀಲ್ ಕಾಂಗ್ರೆಸ್ನಿಂದ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಕಡೆ ಶ್ರೀಮಂತ್ ಪಾಟೀಲ್ ಬಿಜೆಪಿಯಿಂದ ಈಗ ಪ್ರಬಲ ಅಭ್ಯರ್ಥಿ ಅವರೇ ಕೂಡ ಹಾಗೆ ಕಾಂಗ್ರೆಸ್ನಲ್ಲಿ ರಾಜು ಕಾಗೆ ದಿಗ್ವಿಜಯ ಪವಾರ್ ದೇಸಾಯಿ ಎನ್ ಎ ಮಧುಗಪ್ಪ ಕಲ್ಲಪ್ಪ ಮೆಗ್ಗಣ್ಣನವರವರ ಹೆಸರುಗಳು ಕೇಳಿ ಬರ್ತಾ ಇದೆ ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಕಾಂಪಿಟೇಷನ್ ಇದ್ದರೂ ಕೂಡ ಕಾಂಗ್ರೆಸ್ ಪರವಾಗಿ ನಡೀತಿದೆ ರಾಜು ಕಾಗೆ ರಾಜು ಕಾಗೆ ರಾಜು ಕಾಗೆ ಬಿ ಬ್ರಹ್ಮಗೌಡ ರಾಜು ಕಾಗೆ ಬಿಜೆಪಿಯಿಂದ ಗೆಲ್ತಾ ಇದ್ರು ಹೌದು ಬೈ ಎಲೆಕ್ಷನ್ ಟೈಮ್ ಶ್ರೀಮಂತ್ ಪಾಟೀಲ್ ಕರ್ಕೊಂಡ್ಬಿಟ್ರಲ್ಲ ಕಾಂಗ್ರೆಸ್ ಇಂದ್ರ ಅಲ್ಲಿಗೆ ಹೋದ್ರು ಅಷ್ಟೇ ಶ್ರೀಮಂತ್ ಪಾಟೀಲ್ಗೆ ಮೊದ್ಲಿದ್ದಂತ ಒಲ್ವಿಲ್ಲ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಸರ್ ರಾಜು ಕಾಗೆ ಅವರು ಟಿಕೆಟ್ ಫಿಕ್ಸ್ ಅಲ್ಲಿ ಕಾಗೆ ಅದೇ ಹೇಳಲ್ಲ ಬಿಜೆಪಿ ಇದ್ದವರು ನಿಜ ಶ್ರೀಮಂತ್ ಪಾಟೀಲ್ರು ಜನಮಾನಸದಲ್ಲಿ ಅಷ್ಟು ಶ್ರೀಮಂತವಾಗಿ ಹೌದು ಉಳ್ಕೊಂಡಿಲ್ಲ ಸೊ ರಾಜುಕಾಗೆ ತನ್ನ ಪ್ರಭಾವ ಮತ್ತೆ ಕಾಂಗ್ರೆಸ್ ಎರಡು ಸೇರಿ ಅವರು ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಗವಾಡದಲ್ಲಿ ಕಾಗೆ ಅವರು ಹೌದು ರಾಜು ಕಾಗೆ ಅವರು ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರ್ ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ